ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್. ಇವತ್ತು ದೇವ್ರ ಸಾಮಾನನ್ನ ಯಾವ ರೀತಿ ಈಸಿಯಾಗಿ ವಾಶ್ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೇನು ಬೇಕು ಅಂತಂದರೆ, ಶಶಿ ಪುಡಿ ಪಾತ್ರೆ ತೊಳೆಯೋದು, ಮತ್ತು ಪುಡಿ ಉಪ್ಪು, ಮತ್ತು ನಿಂಬೆಹಣ್ಣು, ಈ ಮೂರನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೋಡಿ ಯಾವ ರೀತಿ ತಿಕ್ತಾ ಇದ್ದೀನಿ ಅಂತ. ಸ್ವಲ್ಪನೇ ಅಪ್ಲೈ ಮಾಡಿದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ ಇದು ಮಿಕ್ಸನ್ನ. ಆಮೇಲೆ ನೀವು ಒಂದು ಟಿಪ್ಸ್ ಏನಂತಂದರೆ, ದೇವ್ರ ಸಾಮಾನು ತೊಳೆಯುವಾಗ ವಾಟರ್ ಪ್ಯೂರಿಫೈ ಆಗಿರುತ್ತಲ್ಲ ಸಿಹಿ ನೀರು, ಅದನ್ನು ಆ ನೀರಲ್ಲಿ ನೀವು ತೊಳೆದ್ರೆ ತುಂಬ ದಿನ ಚೆನ್ನಾಗಿರುತ್ತೆ, ಕಲೆ ಆಗೋಲ್ಲ ಮತ್ತು ಕಪ್ಪುಗಾಗಲ್ಲ ಬೇಗ. ತೊಳೆದಾದಮೇಲೆ ಒಂದು ಒಣಗಿದ ಬಟ್ಟೆ ತೊಗೊಂಡು ಒರೆಸಿ ಇಟ್ಬಿಡಿ, ಒಂದು 15 ದಿನ ಆದರೂ ಕಪ್ಪಾಗೋದಿಲ್ಲ. ನೆಕ್ಸ್ಟ್ ನೋಡಿ, ಈಗ ನಾನು ದೀಪ ತಿಕ್ಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ತಿಕ್ಕೋದು ಅಂತ. ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಆ ಮಿಕ್ಸ್ನ. ಶಶಿ ಪುಡಿ, ಸಾಲ್ಟು ಮತ್ತು ನಿಂಬೆಹಣ್ಣಿನ ರಸ ಚೆನ್ನಾಗಿ ಹಾಕಿ ಉಜ್ಜಿ. ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಹಾಕಿದ ತಕ್ಷಣ ಬಂದು ತಲುಪುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಾಶ್ ಆದಮೇಲೆ ನೋಡಿ ತೋರಿಸ್ತೀನಿ ವ್ಯತ್ಯಾಸ. ನೋಡಿ ಅದಕ್ಕೂ ಇದಕ್ಕೂ ಎಷ್ಟಿದೆ ಡಿಫ್ರೆನ್ಸು. ತುಂಬ ಚೆನ್ನಾಗಾಗುತ್ತೆ, ತುಂಬ ನೀಟಾಗಿ. ಎಲ್ಲ ದೇವ್ರ ಸಾಮಾನು ತೊಳೆದಿರೋ ತೋರಿಸ್ತಾ ಇದೆ ನೋಡಿ, ಈಗ ಯಾವ ರೀತಿ ಆಗಿದೆ ಅಂತ. ಸೊ ಪ್ಲೀಸ್ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.